ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್ಸ್. ಸೊ ಇವಾಗ ನಿಮ್ಮದು KCET ಬಯಾಲಜಿ ಮತ್ತು ಮ್ಯಾಥ್ಸ್ ಪೇಪರ್ ಮುಗಿದಿದೆ ಇವತ್ತು. ಐ ಹೋಪ್ ಎಲ್ಲರದ್ದು ಎಕ್ಸಾಮ್ ಚೆನ್ನಾಗೇ ಆಗಿರ್ಬೋದು ಅಂತ ಅನ್ಕೋತೀನಿ. ಸೊ ಯಾವ ಥರ ಎಕ್ಸಾಮ್ ಆಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಸೊ ಎಕ್ಸಾಮ್ ಪ್ಯಾಟರ್ನ್ ಡಿಫಿಕಲ್ಟ್ ಇತ್ತಾ, ಮಾಡ್ರೇಟ್ ಇತ್ತಾ, ಅಥವಾ ಈಸಿ ಇತ್ತ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಹಾಗೆಯೇ ನೀವು ಇವಾಗ ಕಿ ಆನ್ಸರ್ನ ನೋಡಿ ಆದಮೇಲೆ ನಿಮಗೆ ಯಾವ ಪೇಪರಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಬೋದು. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಬಯಾಲಜಿ ಕೀ ಆನ್ಸರ್ನ ನೋಡ್ಕೋತಾ ಇದ್ದೀವಿ. ಸೊ ಈ ಒಂದು ಕೀ ಆನ್ಸರ್ ಎಲ್ಲ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಯಾವುದೇ ವರ್ಷನ್ ಕೋಡ್ ಇದ್ದರೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಏನಂತೇಳಿದರೆ ಇವಾಗ ನೀವು ಕ್ವಶನ್ ಪೇಪರ್ನ ಓಪನ್ ಮಾಡ್ಕೊಳ್ಳಿ. ಮತ್ತು ನಾನು ಈ ವಿಡಿಯೋದಲ್ಲಿ ಯಾವ ಕ್ವಶನ್ನ ತೋರಿಸ್ತಾ ಇದ್ದೀನಿ ಮತ್ತು ಅದಕ್ಕೆ ಯಾವ ಆನ್ಸರ್ನ ತೋರಿಸ್ತಾ ಇದ್ದೀನಿ ಅದನ್ನು ಜಸ್ಟ್ ಕ್ವಶನ್ ಪೇಪರಲ್ಲಿ ಮಾರ್ಕ್ ಮಾಡ್ತಾ ಹೋಗಿ. ಬಟ್ ಇದರಲ್ಲಿ ಒಂದು ಡಿಸ್ಕ್ಲೇಮರ್ ಏನಂತೇಳಿದರೆ, ಈ ಒಂದು ವಿಡಿಯೋದಲ್ಲಿ ನಾನು ಏನು ಆನ್ಸರ್ನ ತೋರಿಸ್ತಾ ಇದ್ದೀನಿ ಅದು ಎಷ್ಟರ ಮಟ್ಟಿಗೆ ರೈಟ್ ಇದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನಿಮಗೇನಾದರೂ ಡೌಟ್ ಬಂದರೆ ನೀವು ಕ್ರಾಸ್ ವೆರಿಫೈ ಮಾಡ್ಕೋಬೋದು, ಬೇರೆ ಬೇರೆ ಕಡೆ ಎಲ್ಲಾದರೂ ಕೇಳಿ ಕ್ರಾಸ್ ವೆರಿಫೈ ಮಾಡ್ಕೋಬೋದು. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಜಸ್ಟ್ ನೀವು ಕ್ವಶನ್ ಪೇಪರ್ನ ಓಪನ್ ಮಾಡ್ಕೊಳ್ಳಿ. ಮತ್ತು ಇವಾಗ ನಾನು ಯಾವ ಕ್ವಶನ್ನ ತೋರಿಸ್ತಾ ಇದ್ದೀನಿ, ಸೊ ಜಸ್ಟ್ ಕ್ವಶನ್ನ ಓದ್ಕೊಳ್ಳಿ ನೀವು. ಸೊ ಆ ಕ್ವಶನ್ಗೆ ಯಾವುದು ರೈಟ್ ಆನ್ಸರ್ ಇದೆ ಅಂತ ಮಾರ್ಕ್ ಮಾಡ್ಕೋಬೋದು. ಸೊ ಇವಾಗ ನಾನು ಜಸ್ಟ್ ಕ್ವಶನ್ ನಂಬರ್ ಮತ್ತು ಆನ್ಸರ್ನ ಹೇಳ್ತಾ ಹೋಗ್ತೀನಿ. ಬಟ್ ನೀವು ಈ ವಿಡಿಯೋನ ಪಾಸ್ ಮಾಡಿ ಇದು ಕ್ವಶನ್ ಪೇಪರ್ ಮೇಲೆ ನೀವು ಮಾರ್ಕ್ ಮಾಡ್ಕೋಬೋದು. ಸೊ ಇವಾಗ ಕ್ವಶನ್ ನಂಬರ್ 1ಗೆ, ಸೊ ಇದು ಯಾವ ಕ್ವಶನ್ ವರ್ಷನ್ ಕೋಡ್ ಯಾವುದಿದೆ ಅಂತ ಗೊತ್ತಿಲ್ಲ. ಬಟ್ ಇದರಲ್ಲಿ ಜಸ್ಟ್ ನೀವು ಕ್ವಶನ್ನ ನೋಡ್ಕೊಳ್ಳಿ ಮತ್ತು ಅದಕ್ಕೆ ಆನ್ಸರ್ ಕೂಡ ನೋಡ್ಕೊಳ್ಳಿ. ಸೊ ಇದರಲ್ಲಿ ಕ್ವಶನ್ ನಂಬರ್ 1ಗೆ ಆಪ್ಷನ್ ರೈಟ್ ಆನ್ಸರ್ ಇರೋದು ಎ, ಕ್ವಶನ್ ನಂಬರ್ 2ಗೆ ರೈಟ್ ಆನ್ಸರ್ ಬಿ, ಕ್ವಶನ್ ನಂಬರ್ 3ಗೆ ಡಿ, ಕ್ವಶನ್ ನಂಬರ್ 4 ಡಿ, ಕ್ವಶನ್ ನಂಬರ್ 5 ಸಿ, ಅಂದ್ರ ಕ್ವಶನ್ ನಂಬರ್ 6 ಎ, 7 ಸಿ, 8 ಡಿ, 9 ಡಿ, 10 ಎ, 11 ಬಿ. ಟ್ವೆಲ್ ಇದಕ್ಕೆ ಆನ್ಸರ್ ಯಾವುದು ಮಾರ್ಕ್ ಮಾಡಿಲ್ಲ. ಬೇಕಿದ್ರೆ ನೀವು ಬೇರೆ ಕಡೆ ಎಲ್ಲಾದರೂ ಸರ್ಚ್ ಮಾಡಿ ಇದಕ್ಕೆ ಆನ್ಸರ್ನ ನೀವೇ ನೋಡ್ಕೋಬಹುದು. ಮತ್ತು ಇವಾಗ 13 ಡಿ, 14 ಸಿ, 15 ಎ, 16 ಬಿ, 17 ಬಿ, 18 ಇಲ್ಲಿ ಕೂಡ ಯಾವುದು ಮಾರ್ಕ್ ಮಾಡಿಲ್ಲ. ಹಾಗೆಯೇ 19 ಡಿ, 20 ಬಿ, 21 ಯಾವುದು ಮಾರ್ಕ್ ಮಾಡಿಲ್ಲ, 22nd ಸಿ, 23rd ಎ, 24 ಡಿ, 25th ಬಿ, ಆ್ಯಂಡ್ 26th ಸಿ, 27 ಸಿ, 28 ಎ, 29 ಡಿ, 30 ಬಿ, 31 ಡಿ, 32 ಬಿ, 33 ಡಿ, 34 ಎ, 35 ಎ, 36 ಎ, 37 ಬಿ, 38 ಬಿ, 39 ಎ, 40 ಸಿ, 41 ಎ, 42 ಎ, 43 ಬಿ, 44 ಬಿ, 45 ಸಿ, 46 ಸಿ, 47 ಡಿ, 48 ಸಿ, 49 ಡಿ, 50 ಸಿ, 51 ಡಿ, 52 ಸಿ, 53 ಸಿ, 54 ಸಿ, 55 ಬಿ, 56 ಬಿ, 57 ಸಿ, 58 ಡಿ, 59 ಡಿ, ಆ್ಯಂಡ್ 60 ಎ. ಸೊ ಇದು ಬಯಾಲಜಿ ಕೀ ಬಯಾಲಜಿದು ಕೀ ಆನ್ಸರ್ ಆಗಿರ್ತು. ಸೊ ನೀವು ಈ ಥರ ಚೆಕ್ ಮಾಡ್ಕೊಂಡಿರ್ಬೋದು ಅಂತ ಅನ್ಕೋತೀನಿ. ಸೊ ಚೆಕ್ ಮಾಡಿ ಆದ ನಂತರ ನಿಮ್ಮದು ಎಷ್ಟು ರೈಟ್ ಆನ್ಸರ್ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ, ನಾವು ಕೂಡ ತಿಳ್ಕೊತೀವಿ. ಮತ್ತು ಹಾಗೆಯೇ ಇವಾಗ ನೆಕ್ಸ್ಟ್ ನಾಳೆ ಏನು ಎಕ್ಸಾಮ್ ಇದೆಯಲ್ಲ ಅದಕ್ಕೋಸ್ಕರ ವಿಶ್ ಯು ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.